ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಉತ್ಸವದ ಸಲುವಾಗಿ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು, ಭಜನಾ ಮಹೋತ್ಸವ, ರಾಮೋತ್ಸವ, ರಾಮನಾಮ ತಾರಕ ಹವನ ಕಾರ್ಯಕ್ರಮಗಳು ನೆರವೇರಿತು. ಮುಲ್ಕಿ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಈ ಹಿಂದೆ ಜರುಗಿದ ಕೋಟಿ ರಾಮನಾಮ ಜಪಯಜ್ಞ, ರಾಮ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪೂಜಿಸಲ್ಪಟ್ಟ ಶ್ರೀರಾಮಚಂದ್ರ ದೇವರ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಯಜ್ಞ ಹವನ ಪೂಜೆಯಲ್ಲಿ ನೂರಾರು ಭಜಕರು, ದೇವಳದ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಬಡಗ್ರಾಮ ಉಚ್ಚಿಲ, ಇಲ್ಲೂ ಶ್ರೀರಾಮೋತ್ಸವ ಭಜನಾ ಕಾರ್ಯಕ್ರಮ ರಾಮಯಾಗ ನಡೆಯಿತು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಗಾತ್ರ ಹೇಳಿದ್ದು ಅದು ಈಗ ಸತ್ಯವಾದಂಥ ಮಾತು. 500 ವರ್ಷದ ಹಿತದ ಹಿಂದೆ ಇತಿಹಾಸ ನೋಡುವಾಗ ಪ್ರಭು ರಾಮಚಂದ್ರನ ದೇವಸ್ಥಾನ ಇನಾ ತೊಂದರೆಯಿಂದ ಕೆಡೆಹೋಯಿತು. ಅದು ಪುನಃ ಪ್ರತಿಷ್ಠೆ ಮಾಡುವ ಕಾಲ ನಮ್ಮ ತಲೆ ಮಾಡಲಿಕ್ಕೆ ಬಂದು ಅದು ನಮ್ಮ ಒಂದು ಸುಯೋಗ ಅಂತ ಹೇಳಿದೆ. ಈ ಸುಯೋಗದಲ್ಲಿ ರಾಮನ ಪ್ರತಿಷ್ಠೆ ಆಗ್ತಾ ಉಂಟಲ್ಲಿ, ಹಾಗೆಯೇ ಊರಿನ ಗಲ್ಲಿ ಗಲ್ಲಿಯಲ್ಲಿ, ಹಳ್ಳಿ ಹಳ್ಳಿಯಲ್ಲಿ, ಪೇಟೆ ಪಟ್ಟಣದಲ್ಲಿ, ಮಂದಿರದಲ್ಲಿ ಎಲ್ಲಿ ನೋಡಿದರೆ ರಾಮನಾಮ ಜಪ, ರಾಮನಾಮ ಪೂಜೆ, ರಾಮನಾಮ ಹವನ, ಇದು ನೋಡಲಿಕ್ಕೆ ಆನಂದ. ಇದು ಮಾಡಿದ್ದರಿಂದ, ರಾಮನ ಅನುಗ್ರಹದಿಂದ ನಮ್ಮ ಇಡೀ ದೇಶವೇ ರಾಮರಾಜ್ಯ ಆಗಬೇಕು, ಎಲ್ಲರಿಗೂ ಸುಖ ಶಾಂತಿ ಸಿಗಬೇಕು. ಇನ್ನು ಮುಂದಿನ ಇಂತಹ ಆಚರಣೆ